ಏನು ಕರ್ಣನನ್ನ ಒಂದು ರಾಮ ಮಾಡುವ ಅಂತ ಯೋಜನೆ ಒಳ್ಳೇದುಂಟು. ಯಾಕೆ ಕೇಳಿದರೆ ಬಿಡಲ್ಪಟ್ಟಂತ ಅಸ್ತ್ರಗಳು ಪುನಃ ಸೇರುತ್ತಿದ್ದು ರಾಮನಿಗೆ ಮಾತ್ರವಲ್ಲ, ಅಂತಹ ಒಂದು ಪ್ರಯೋಗಕ್ಕೆ ನಿನ್ನನ್ನು ಮಾಡಿಕೊಡುವ ಅಂತ ಹೇಳಿ. ಅಲ್ಲ, ಬಿಡಲ್ಪಟ್ಟ ಅಸ್ತ್ರಗಳು ಮತ್ತೆ ಸೇರುತ್ತಿದ್ದದ್ದು ರಾಮನನ್ನ, ಈಗ ನೀ ಹೇಗೆ ರಾಮನನ್ನು ಮಾಡುದು? ನಾನು ಈ ಲೋಕದವನೇ ಅಲ್ಲ, ಅದನ್ನು ಗೊತ್ತಾಗ್ತದೆ. ಈ ಲೋಕದವಲ್ಲ ಹೇಳಿ, ನಾಗಲೋಕದವ. ತಕ್ಷಕನ ಮಗ ಅಶ್ವಸೇನ ಎಂಬುದಾಗಿ ನನ್ನ ಹೆಸರು. ಹಾ, ದೊಡ್ಡ ಜನ. ಹಾಗೆ ಇಲ್ಲಿ ಕಾಣಿಸಿಕೊಳ್ಳಿಕ್ಕೂ ಕೂಡ ಕಾರಣ ಉಂಟು ಕರ್ಣ. ಏನು? ಒಂದು ಕಾಲದಲ್ಲಿ ನನ್ನ ತಾಯಿಗಾಗಿರುವಂತಹ ಅನಾರೋಗ್ಯ ನಿಮಿತ್ತವಾಗಿ ದೇವವೈದ್ಯರಾಗಿರುವಂತಹ ಅಶ್ವಿನಿ ಕುಮಾರರು ಸಲಹೆಯನ್ನು ನೀಡಿದರು. ಕಾಂಡವ ವನವೊಂದುಂಟು, ಆ ಕಾಂಡವ ವನದ ವಾಯುವಿನ ಸೇವನೆಯನ್ನು ಮಾಡಿದ ಕ್ಷಣ ನಿನ್ನ ತಾಯಿಯ ಅನಾರೋಗ್ಯ ಎನ್ನುವಂತಹದ್ದು ನೀಗಿಸಲ್ಪಡುತ್ತದೆ ಎನ್ನುವುದಾಗಿ, ಅದರ ನಿಮಿತ್ತವಾಗಿಯೇ ನಾನು ಮತ್ತು ನನ್ನ ತಾಯಿ ಇರುವರು ಕೂಡ ಕಾಂಡವನಕ್ಕೆ ಬಂದವರು. ಬಹಳ ಹಿಂದಿನ ಕಥೆಯದು. ಅದೇ ಸಮಯಕ್ಕೆ ಸರಿಯಾಗಿ ವರುಣ ಲೋಕದಲ್ಲಿ ಆಗಿರುವಂತಹ ಹವಿಸ್ಸನ್ನ, ಯಜ್ಞದ ಹವಿಸ್ಸನ್ನ ಉಂಡ ಕಾರಣಕ್ಕೋಸ್ಕರವೇ ಏನೋ ಅಗ್ನಿಗೂ ಕೂಡ ಒಂದು ಅನಾರೋಗ್ಯ ಉಂಟಾಯಿತಂತೆ, ಅಗ್ನಿಮಾಂದ್ಯ ಎಂಬುದಾಗಿ. ಆ ಅಗ್ನಿಮಾಂದ್ಯದ ಪರಿಮಾರ್ಜನೆಗಾಗಿ ಆತನೂ ಕೂಡ ಕೇಳಿಕೊಂಡದ್ದು ದೇವರ ವೈದ್ಯರಾಗಿರುವಂತಹ ಅಶ್ವಿನಿ ಕುಮಾರರನ್ನ. ಅದರ ಪರಿಮಾರ್ಜನೆಗೆ ಅವರು ಕೊಟ್ಟಂತಹ ಸಲಹೆ, ಇಡೀ ಕಾಂಡವ ವನವನ್ನ ನೀನು ದಹಿಸಿದೆ ಅಂತಾದರೆ ನಿನ್ನ ಅನಾರೋಗ್ಯ ಅಗ್ನಿಮಾಂದ್ಯ ಎನ್ನುವಂಥದ್ದು ನಿವಾರಣೆ ಆಗುತ್ತದೆ ಎಂಬುದಾಗಿ. ಅದಕ್ಕನುಗುಣವಾಗಿ ಅಗ್ನಿಯೂ ಕೂಡ ಅದನ್ನ ಅರಸಿಕೊಂಡು ಬಂದ. ಆತನಿಗೆ ಸಹಕಾರದ ನೆಲೆಯಲ್ಲಿ ನಿಲ್ಲಲ್ಪಟ್ಟವರು ಕೃಷ್ಣಾರ್ಜುನರು. ಎಲ್ಲಿಯವರೆಗೆ ಕೇಳಿದ್ರೆ ಅವರ ಇರುವರ ನಡುವೆ ಒಂದು ಒಪ್ಪಂದವಾಯಿತಂತೆ, ನಾ ನಿನಗಾದರೆ ನೀ ನನಗೆ ಎನ್ನುವ ನೆಲೆಯಲ್ಲಿ. ಅಗ್ನಿಗೂ ಮತ್ತು ಕೃಷ್ಣಾರ್ಜುನರಿಗೆ, ಪೂರ್ಣ ಪ್ರಮಾಣದಲ್ಲಿ ನಾನು ದಹಿಸಲಿಕ್ಕೆ ಬಿಟ್ಟೆ ಅಂತ ಆದ್ರೆ, ನನ್ನನ್ನು ದಹಿಸಲಿಕ್ಕೆ ಬಿಟ್ಟೆ ಅಂತ ಆದ್ರೆ ನಿಮಗೆ ಬೇಕಾದದ್ದು ನಾನು ಕೊಡ್ತೇನೆ ಎನ್ನುವುದಾಗಿ. ಈಗ ನೀನು ಕಾಣ್ತಾ ಇದ್ದೀಯಲ್ಲ, ಕೃಷ್ಣಾರ್ಜುನರು ನಿಂತುಕೊಂಡು ಕುಳಿತುಕೊಂಡಿರುವಂತಹ ರಥ, ಅಗ್ನಿಪ್ರದತ್ತವಾಗಿರುವಂತಹ ರಥ, ಜೊತೆಗೆ ನಿನ್ನ ಬದ್ಧ ವೈರಿಯಾಗಿರುವಂತಹ ಪಾರ್ಥ ತೊಟ್ಟಿರುವಂತಹ ಅಕ್ಷಯ ತೋಣೀರ, ಹಾಗೆ ಆತನು ಹಿಡಿದುಕೊಂಡಿರುವ ಗಾಂಡೀವ, ಇದೆಲ್ಲವೂ ಕೂಡ ಅಗ್ನಿಯಿಂದವೇ ಸಂಪಾದಿಸಲ್ಪಟ್ಟದ್ದು. ಪಾರ್ಥನ ಬಗ್ಗೆ ಬಹಳ ಅಧ್ಯಯನ ಮಾಡಿದ್ದಿ ನೀನು. ಅಂತಹ ಕಾಲಕ್ಕೆ ನಾವು ಆ ವನದಲ್ಲಿ ವಿಹರಿಸಿರುವಂತಹ ಕಾಲಕ್ಕೆ ಅಗ್ನಿ ದಹಿಸ್ತಾ ದಹಿಸ್ತಾ ಬಂದ. ಅಗ್ನಿ ದಹಿಸುವಂತಹ ಕಾಲಕ್ಕೆ, ಅಗ್ನಿಯಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕು ಎನ್ನುವ ಕಾಲಕ್ಕೆ ವಾಯುವಿನ ಸಹಕಾರದೊಂದಿಗೆ ಮೇಲಕ್ಕೆ ಹಾರಲಿಕ್ಕೆ ಪ್ರಾರಂಭಿಸಿದೆವು. ನನ್ನ ತಾಯಿಯ ಬಾಲವನ್ನು ನಾನು ಕಚ್ಚಿಕೊಂಡು, ನನ್ನ ತಾಯಿ ನನ್ನ ಬಾಲವನ್ನು ಕಚ್ಚಿಕೊಂಡು ಹಿಮ್ಮುಖ ಮುಮ್ಮುಖವಾಗಿ ಮೇಲೆ ಹಾರಲಿಕ್ಕೆ ಹೋದೆವು. ಇದನ್ನ ಕೃಷ್ಣ ಗಮನಿಸ್ತಾನೆ. ಗಮನಿಸಿದಂತ ಕೃಷ್ಣ ಅರ್ಜುನನಿಗೆ ಸಂಜ್ಞೆಯನ್ನ ಮಾಡ್ತಾನೆ, ಒಂದೇ ಬಾಣದಿಂದ ನಮ್ಮಿರುವರನ್ನ ಹೊಡೆದುರುಳಿಸ್ತಾನೆ, ನನ್ನ ಬಾಲ ಮಾತ್ರ ತುಂಡಾಗುತ್ತದೆ, ನನ್ನ ತಾಯಿ ಆ ಧಗಧಗಿಸುತ್ತಿರುವಂತ ಅಗ್ನಿಯ ಜಾಲೆಯಲ್ಲಿಯೇ ಬಿದ್ದು ಸಾಯುತ್ತಾಳೆ. ನನ್ನ ಕಣ್ಣಾರೆ ನನ್ನ ತಾಯಿ ಹತಳಾಗುವುದನ್ನ ಕಂಡಾದ ಹೇಗಾದರೂ ಮಾಡಿ ಇದಕ್ಕೆ ಕಾರಣೀಕರ್ತನಾಗಿರುವಂತಹ ಅರ್ಜುನನನ್ನ ಒಂದಲ್ಲ ಒಂದು ದಿನ ನಾನು ಕೊಲ್ಲಲೇಬೇಕು ಎಂಬ ನೆಲೆಯಲ್ಲಿ ಆ ಅಗ್ನಿಯ ಕೆನ್ನಾಲಿಗೆಯಿಂದ ತಪ್ಪಿಸಿಕೊಂಡು ಹೊರಬಂದು ಬಿದ್ದೆ. ಹೊರಬಂದು ಬಿದ್ದದ್ದಷ್ಟೇ ಅಲ್ಲ, ಪೃಥ್ವಿಯಲ್ಲಿಯೇ ಪ್ರತಿ ಇಲ್ಲದ ಪರಾಕ್ರಮಿ ಎನಿಸಿಕೊಂಡಿರುವಂತಹ ಪಾರ್ಥನನ್ನ ಸೋಲಿಸುವಂತಹ ಗಂಡುಗಲಿಗಳ ಹುಡುಕಾಟದಲ್ಲಿದ್ದೆ. ನೀನು ಸ್ವತಃ ಹೋಗಿ ಕೊಲ್ಲುವುದಕ್ಕೆ ಮುಂದಾಗಲಿಲ್ಲ. ಕೊಲ್ಲುವುದಾದ್ರೂ ಹೇಗೆ ಸಾಧ್ಯ? ಅರ್ಧ ಅಂಗವನ್ನ ಕಳೆದುಕೊಂಡವ, ಬಾಲ ಇಲ್ಲದ ಸರ್ಪ. ಬಾಲ ಇಲ್ಲದ ಸರ್ಪ ಆದ ಕಾರಣ
ಅಂಗವನ್ನು ಹೊಂದಿರುವ ಮತ್ತೊಬ್ಬರ ಸಹಕಾರದೊಂದಿಗೆ ಮಾತ್ರ ನಾನು ಈ ಕಾರ್ಯದಲ್ಲಿ ಯಶಸ್ವಿಯಾಗುತ್ತೇನೆ ಎನ್ನುವ ನೆಲೆಯಲ್ಲಿ, ಅದರಲ್ಲೂ ಸಮರ್ಥರೊಂದಿಗೆ ನಾನು ಸೇರಿಕೊಂಡರೆ ಮಾತ್ರ ಈ ಕಾರ್ಯದಲ್ಲಿ ಯಶಸ್ವಿಯಾಗ್ತೇನೆ ಎನ್ನುವ ನೆಲೆಯಲ್ಲಿ ಹುಡುಕಾಟದಲ್ಲಿ ತೊಡಗಿದೆ. ಹುಡುಕಾಟದಲ್ಲಿ ತೊಡಗಿದ ಕಾಲಕ್ಕೆ ನನಗೆ ಕಾಣಿಸಿಕೊಂಡದ್ದು ನೀನು. ಅಂದೇ ನಿನ್ನ ಮೂಡಿಗೆಯಲ್ಲಿ ಬಂದು ಸೇರಿಕೊಂಡಿದ್ದೆ ನಿನಗೆ ಅರಿವಿಲ್ಲದ ಹಾಗೆ. ಈಗ ನೀನು ಯಾವುದೋ ಒಂದು ಸರ್ಪಮುಖಿ ಬಾಣವನ್ನು ಪ್ರಯೋಗಿಸಿದೆ ನೋಡು. ಆ ಸರ್ಪಮುಖಿ ಬಾಣದಲ್ಲಿ ಆಹ್ವಾನೆಯಾಗಿದ್ದು ಇದೇ ಸರ್ಪ. ನೀನ ನಿಜರೂಪಿಯಾಗಿರುವಂತ ಸರ್ಪ. ಒಂದು ಅವಕಾಶ ಮಾಡಿಕೊಟ್ರೆ ಕೊಟ್ರೆ ನಿನ್ನ ಬದ್ಧ ವೈರಿಯಾಗಿರುವಂತಹ ಅರ್ಜುನನ ಶಿರವನ್ನ ತಂದು ದರಗೆ ಒಪ್ಪಿಸ್ತೇನೆ, ದರಗೆ ಒಪ್ಪಿಸ್ತೇನೆ. ಮರಳು ಜಾಸ್ತಿ ಆಯ್ತು ನಿನಗೆ. ಪ್ರಪಂಚದಲ್ಲಿ ಪಾರ್ಥದ್ವೇಷವನ್ನ ಕರ್ಣಯನು ಕ್ರಯ ಕೊಟ್ಟು ಕಂಡುಕೊಂಡಿಲ್ಲ. ಪಾರ್ಥನನ್ನ ವಿರೋಧಿಸುವಂತವರು ಸಾವಿರ ಮಂದಿ ಇದ್ದಾರೆ. ಯಾಕೆ ಸಂಶಪ್ತಕರಲ್ಲಿ ಹೋಗಿ ನೀವು ಕೇಳಬಹುದಿತ್ತು, ಪಾರ್ಥನ ವಿರೋಧಿ ಇದ್ದೇನೆ ನಾನು, ನಿನಗೆ ಸಹಾಯ ಮಾಡಿ ಅಂತ. ನಿಮಗೆಲ್ಲ ಕರ್ಣ ಸಣ್ಣದ್ದಾಗಿಯೇ ಕಾಣುವುದು ಅಲ್ವೋ? ಮರಳು ಮಾತಾಡುತ್ತಾ ಬರುವುದರೊಂದಿಗೆ ಮತ್ತೆ ಪ್ರಯೋಗಿಸಿದರೆ ಪಾರ್ಥನನ್ನ ಘಾತಿಸುತ್ತೇನೆ. ಪರರ ಹಂಗಿನಲ್ಲಿ ಕರ್ಣ ಪಾರ್ಥನನ್ನ ಗೆಲ್ಲುವುದಕ್ಕಿಲ್ಲ ಎನ್ನುವುದು ಪೂರ್ವ ನಿರ್ಧರಿತವಾದದ್ದು. ಸುಮ್ಮನೆ ಹೋದ್ರೆ ಒಳ್ಳೆಯಿತು ಬೇಗ, ಅಲ್ಲದಿದ್ದರೆ ನಾನು ಪಾರ್ಥನನ್ನ ಕೊಲ್ಲುವುದು ಹೇಗೆ ಅಂತ ದೂರದಲ್ಲಿ ನಿಂತು ನೋಡಬಹುದು. ಅಲ್ಲಲ್ಲ, ತೊಡುವುದಿಲ್ಲ ಹಾಗಾದ್ರೆ. ಉಪಕರಿಸಲು ಬಂದವರನ್ನ ಅಪಮಾನಿಸಿ ಕಳಿಸ್ತಾರೆ. ಮುಂದುವರಿಯಿರಿ ಅಂತ ಮುಂದುವರಿಯುವ ಎಂತನ್ನು ಮುಂದುವರಿಯುವುದು? ಎಲ್ಲವೂ ನಿನ್ನ ಕೊಡುವ ಸಂಬಳಕ್ಕೆ ಕೈ ಮುಂದೆ ಮಾಡಿ ಬಂದವಲ್ಲ ನಾನು ಇವತ್ತು. ಹಾಗೆ ಕೊಡುವವ ಬೇಕಾಗಿಲ್ಲ ಎನ್ನುವ ಕಾರಣಕ್ಕಾಗಿಯೇ ನಿಮ್ಮನ್ನು ಕರೆಸಿದ್ದು. ಏನು ಮುಂದುವರಿ? ಹೌದು, ನೀ ಮುಂದುವರಿಸುವವರಿದ್ರೆ ನೀ ಬೇಕಷ್ಟು ಮುಂದುವರಿಸ್ತಿ. ಎಲ್ಲವೋ ಹಾಗೆ ಹೇಳಬಾರದು ಅಂತಲೇ ಇದ್ದವ ನಾನು. ಹೇಳಿಸಿಕೊಂಡವ ನೀನು. ಯಾಕೆ, ಏನಾಯ್ತು ಅಂತ? ಈಗ ನಿನ್ನನ್ನು ಜಗವರಿಯೇ, ಜಗತ್ತು ನಿನ್ನನ್ನು ಅರಿಯದೆ ಅಲ್ಲ ಕರ್ಣ. ಒಂದು ಕಾಲದಡಿ ಇಡೀ ಜಗತ್ತೇ ನಿನ್ನನ್ನು ಅರಿಯಾಗಿ ಕಂಡಿತ್ತು, ನೆನಪುಂಟು? ನಾ ಕೇಳಿದ್ದು ಕರ್ಣ. ಏನು? ಹುಟ್ಟಿದ ಮಗು ನೀ ತೊಟ್ಟಿಲಲ್ಲಿ ನೀರಿನ ಮೇಲೆ ತೇಲಿ ಬಂದವ ಅಂತ. ಹುಟ್ಟಿದ ತಾಯಿಯೂ ನಿನ್ನನ್ನು ಅರಿಯಾಗಿ ಕಂಡುಬಿಟ್ಟದ್ದು ಅನ್ನಿಸುವುದು ನನಗೆ. ಕಲಿಸಿದ ಗುರುಗಳು ಶಾಪ ಕೊಟ್ರಂತೆ ನಿನಗೆ. ಅರಿಯಾಗಿಯೇ ಕಂಡಿದ್ದರೆ ತೊಟ್ಟಿಲಲ್ಲಿ ತೇಲಿ ಬಿಡುತ್ತಿರ್ಲಿಲ್ಲ ಭೂಪತಿಗಳೇ. ಪ್ರಪಂಚದಲ್ಲಿ ನಿನಗಾದ ಪ್ರಕರಣಗಳನ್ನ ಹೇಳುವುದಕ್ಕೊಳ್ಳ. ತಾಯಿಯಿಂದ ಪರಿತ್ಯಕ್ತನಾದೆ, ಗುರುವಿನಿಂದ ಪರಿತ್ಯಕ್ತನಾದೆ, ಸಿಕ್ಕ ಸಿಕ್ಕಲ್ಲಿ ಶಾಪ ಪಡ್ಕೊಂಡೆ. ಜಗತ್ತೆಲ್ಲ ನಿನ್ನನ್ನು ದ್ವೇಷಿಸುವ ಕಾರಣವೇ, ಎಲ್ಲರೂ ತ್ಯಜಿಸುವುದು. ವಿಷಯ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ, ಜಗತ್ತು ನಿನ್ನನ್ನು ವಿರೋಧಿಯಾಗಿ ಕಂಡದ್ದು. ಸೇರಿಸಿಕೊಳ್ಳಬೇಕಾದವರು ಯಾರೂ ಸೇರಿಸದ ಬಿಟ್ರು. ನಾ ಕೇಳಿದ್ದು ಪರೀಕ್ಷಾರಂಗ, ದ್ರೋಣ ಶಿಷ್ಯರಿಗಾಗಿ ಏರ್ಪಡಿಸಿದ್ದ ಪರೀಕ್ಷಾರಂಗದಲ್ಲಿ ಸಿಡಿಲು ಹೊಡೆದಾಗೆ ರಂಗಕ್ಕೆ ಬಂದವ ಅಂತ ನೀನು. ಏಕಏವ ಧನುರ್ಧರ ಎನ್ನುವಂತ ದ್ರೋಣರ ಉದ್ಗಾರ ಪಾರ್ಥನ ಕುರಿತಾಗಿ, ಇದು ಹಸ್ತಿನಾವತಿಯ ಚಪ್ಪರದ ವ್ಯಾಪ್ತಿಗೋ ಪ್ರಪಂಚದ ನಭದ ವ್ಯಾಪ್ತಿಗೋ ಅಂತ ಪ್ರಶ್ನೆ ಬಂತಂತೆ. ಅವತ್ತು ಅಲ್ಲಿದ್ದವರೆಲ್ಲ ನಿನ್ನನ್ನು ಕಂಡದ್ದು ಅರಿಯಾಗಿ. ಇಡೀ ಜಗತ್ತೇ ಜಗವರಿಯದೆ ಹೋದ ನಿನ್ನನ್ನು ಅರಿಯಾಗಿ ಕಾಣುವ ಕಾಲಕ್ಕೆ, ಏನೂ ಅರಿಯದ ನಿನ್ನನ್ನು ಅಂಗರಾಜ್ಯಕ್ಕಂದು ರಾಜನನ್ನಾಗಿಸಿ ಬದುಕಿನ ಎಲ್ಲಾ ಅಂಗಗಳನ್ನು ಒದಗಿಸಿದ ಕೌರವೇಶ್ವರ ನೆನಪಿರಬೇಕಿತ್ತು ಕರ್ಣ. ಕಬ್ಬಿಲರ ಮಗ, ಕುಲ ಇಲ್ಲದೆ ಹೋದವ,
ಹಿನ್ನೆಲೆ ಇಲ್ಲದೆ ಹೋದವ, ವಿಳಾಸ ಇಲ್ಲದೆ ಹೋದವ, ಯಾರು ಅಂತ ಯಾರಿಗೂ ಗೊತ್ತಿಲ್ಲದೆ ಹೋದವ. ಯಾರು ಕರ್ಣ ಕೇಳಿದ್ರೆ ಅಂಗರಾಜ ಮಾಡಿದವ ಯಾರು? ಸುಯೋಧನ. ನೆನಪಿರಬೇಕಿತ್ತು ನಿನಗೆ ಈ ಹೊತ್ತಿಗೆ. ಸುಯೋಧನ ಪಾಂಡವ ದ್ವೇಷವನ್ನು ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸುವಲ್ಲಿ ಅವನ ದ್ವೇಷಾಗ್ನಿಗೆ ತೈಲೋಪಾದಿಯಲ್ಲಿ ಇದ್ದವ ನೀನೆ. ಅದನ್ನೆಲ್ಲ ಎರೆದು ಇಷ್ಟರವರೆಗೆ ಪ್ರಕರಣ ತಂದು ನಿನ್ನ ಪಾರ್ಥನ ವಿದ್ವೇಷವನ್ನು ತೀರಿಸಿಕೊಳ್ಳುವುದಕ್ಕಾಗಿಯೇ ಮಹಾಭಾರತ ಯುದ್ಧವನ್ನು ನೀನಾಗಿಯೇ ಬಯಸಿ ಕೌರವನಿಂದ ಅದು ಸಿಗುವ ಹಾಗೆ ಮಾಡಿ. ಈಗ ನೀನು ಧರ್ಮದ ಪ್ರಶ್ನೆ ಮಾತಾಡ್ತಿ, ನಿನಗೇನು ಅಭಿಷೇಚನ ಮಾಡಿದ್ದಲ್ಲ ಈಗ ನೆನಪಾಗುತ್ತದೆ. ನೀ ಮಾಡಿದ ಅಧರ್ಮ ಯಾವುದು ನಿನಗೆ ನೆನಪಾಗುವುದಿಲ್ಲ. ಆಗುವುದಿಲ್ಲ ಅಂತ ನಾನು ಆಡ್ಲೇ ಇಲ್ಲ. ಮನೆಗೆ ಬೆಂಕಿ ಕೊಡುವುದಕ್ಕೆ ಸೂಚನೆ ಕೊಡುವುದಕ್ಕೆ ಬರ್ತದೆ. ಹೆಂಡತಿಯ ಸೀರೆ ಸೆಳೆಸುವುದಕ್ಕೆ ಸೂಚನೆ ಕೊಡುವುದಕ್ಕೆ ಬರ್ತದೆ. ಹಿಂಬದಿಯಿಂದ ಶಸ್ತ್ರವನ್ನು ಕತ್ತರಿಸುವುದಕ್ಕೆ ಬರ್ತದೆ. ಅದೆಲ್ಲ ಮಾಡುವಾಗ ತಲೆ ಮೇಲೊಂದು ಕಿರೀಟ ಇತ್ತು ಅನ್ನೋದು ನೆನಪೇ ಹೋಗ್ತದಲ್ಲ ನಿನಗೆ. ನೆಲ ಹೊತ್ತಿತ್ತೇನೋ ನಿನ್ನನ್ನು. ಭೂಮಿ ಹೇಳಿದ್ಲಂತೆ ದೇವರಲ್ಲಿಗೆ ಹೋಗಿ, ಭೂಮಿಯ ಮೇಲೆ ಭೂಭಾರ ಆಗಿರುವುದು ಭೂಮಿಯ ಮೇಲಿರುವ ದೊಡ್ಡ ಗಿರಿಗಳಿಂದಲೋ ದೊಡ್ಡ ಮರದಿಂದಲೋ ಅಲ್ಲ, ಭೂಮಿಯಲ್ಲಿ ಕೃತಜ್ಞರಿದ್ದಾರೆ ಅವರಿಂದ ಭೂಭಾರ ಆಗುತ್ತದೆ ಅಂತ. ಸಾಕಿದ ಹೀನನಾದರೂ ಕೂಡ ತನ್ನೊಡೆಯನಿಗೆ ಬೇಕಾಗಿ ತನ್ನನ್ನು ತಾ ಅರ್ಪಿಸಿಕೊಳ್ಳುವುದಕ್ಕೆ ಸಿದ್ಧ ಇರ್ತಾನೆ. ಕರ್ಣ, ನಿನ್ನ ಯೋಗ ದೊಡ್ಡದು. ಹಿಂದೆ ತ್ರೇತೆಯಲ್ಲಿ ರಾಮನಿಗೆ ಬರ್ತಿತ್ತಂತೆ, ಎಸೆದ ಸರಳು ಹಿಂತಿರುಗಿ, ಕೇಳಿದ್ದು ಕಂಡ ಅನುಭವ ಇಲ್ಲ, ಸಾಕ್ಷಿಯಾದವ ನಾನು. ಬುಸುಗುಡುವ ಸರ್ಪ ಬಂದು ತೊಡು ಅಂತ ಹೇಳಿದರೆ ಏನ್ ಹೇಳಿದೆ ನೀನು? ಪರರ ಹಂಗಲಿ ದುರದಿ ಗೆಲ್ಲುವನೇ ಕರ್ಣ ಅಲ್ಲ ಅಂದೆ. ಪರರ ಹಂಗು ಕಾಣುವಾಗ ಶಲ್ಯ ಭೂಪತಿಗಳ ಸಾರಥ್ಯ ಇರುವುದು ನಿನಗೆ ಕಾಣಲಿಲ್ಲ. ಹಂಗಾಗಿ ಕಂಡರಲ್ಲವ ಭೂಪತಿ ಅದನ್ನು. ಕರ್ಣ, ಇಷ್ಟು ದೊಡ್ಡ ಯುದ್ಧವನ್ನು ಕೌರವ ಆಯೋಜನೆ ಮಾಡುವುದಕ್ಕೆ ತನ್ನಲ್ಲಿರುವ 11 ಅಕ್ಷೋಹಿಣಿ ಸೈನ್ಯವನ್ನು ನಂಬಿ ಅವ ಬಯಸಿದ್ದು ಅಂತ ಮಾಡಿದೀಯ ಮತ್ತೆ? ಅಲ್ಲವೇ ಅಲ್ಲ, ಮಿತ್ರನಾದ ಕರ್ಣ ಒಬ್ಬ ಇದ್ದಾನೆ ಎನ್ನುವುದನ್ನು ಲಕ್ಷಿಸಿ ಅವ ಯುದ್ಧಕ್ಕೆ ಮುಂದಾದದ್ದು. ಯಾಕೆ ಗೊತ್ತುಂಟು? ಕೌರವ ಇದುವರೆಗೂ ಬದುಕಿದ್ದು ಅವನಾಡುವ ಶ್ವಾಸದಿಂದ ಅಲ್ಲೋ. ಅವ ನಿನ್ನ ಮೇಲಿಟ್ಟ ವಿಶ್ವಾಸ ಈ ಹೊತ್ತಿಗೆ ಏನೆಲ್ಲವ ವಿಶ್ವಾಸಘಾತಕಿ, ಕೂಡೆ ಬೇಟೆ ಕರ್ಣನ ಕೂಡೆ ಕೂಟ ಕರ್ಣನ ಕೂಡೆ. ಕೌರವ ಇಟ್ಟ ವಿಶ್ವಾಸವೋ ಅದು. ಅಂತಃಪುರದವರೆಗೂ ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದ, ಮರೆತು ಬಿಟ್ಟಿಯಾನು. ವಿಶ್ವಾಸಘಾತಕಿ ಅಂತಲೇ ನಿನ್ನನ್ನು ಸಂಬೋಧಿಸಬೇಕು. ನಿನ್ನೆಯ ದಿನ ರಾತ್ರಿ ಹೋಗಿ ಕೌರವನಲ್ಲಿ ಆಡಿದ್ದೇನು ನೀನು? ಬಲುವು ಸಾರಥಿಯಿಂದ, ರಿಪುಗಳ ಗೆಲುವು ಸಾರಥಿಯಿಂದ, ಬರಿದೆ ಸಾಯಕಗಳಿಂದೇನಹುದು, ನಾಳಿನ ಸಮರದೊಳಗೆ ನಗನುಪಮದ ಸಾರಥಿ ಒಲಿದನಾದಡೆ ಹೆಣದೌತಣವ ಬಡಿಸುವೆನು ಕಾಕ ಜಂಬುಕ ಸಂತತಿಗೆ ಅಂತ ಆಡಿದೆ. ಆ ಮಾತಿಗೆ ಈಗಲೂ ಸಹ ಸಿದ್ಧನಾಗಿಯೇ ನಿಂತದ್ದು ನಾನು. ನಿನಗೇನು ಸಾರಥಿ ಅನ್ನುವ ಕೇವಲ ನೀ ಹೇಳಿದ ಹಾಗೆ ಕೇಳುವ ಗೊಂಬೆಯಾಗಿರ್ಬೇಕಿತ್ತು ಭಾವಿಸುತ್ತೆ. ಸಕಾಲಿಕವಾಗಿ ನಾ ಸೂಚನೆಯನ್ನು ಕೊಟ್ಟಿದ್ದೆ ಅದನ್ನ ತಗ್ಗಿಸಿ ಹೊಡೆ ಅಂತ. ಧರ್ಮದ ಮಾತಾಡಿದೆ ನಾನು, ಧರ್ಮಕ್ಕೆ ಕಟ್ಟು ಬಿದ್ದುದನ್ನ ಬಿಟ್ಟಿದ್ದೇನೆ, ಅದನ್ನೇ ಸರಿ ಅಂತ ವಾದ ಮಾಡಲಿಲ್ಲ ಅವಾಗ. ಆವಾಗ ವಿಶ್ವಾಸಘಾತಕ್ಕೆ ಅಂತ ನಾ ಹೇಳಲಿಲ್ಲ. ಆದರೆ ಕೌರವನ ಶ್ವಾಸವನ್ನು ಹೆಚ್ಚಿಸುವ ಒಂದು ಅವಕಾಶ ಬಂದು, ಪಾರ್ಥನನ್ನು ಕೊಲ್ಲುವುದಕ್ಕೆ ಅವಕಾಶವೇ ನಿನ್ನಗಾಗಿ ಹುಡುಕಿ ಬಂದು ನಿನ್ನಲ್ಲಿ ದೇಹಿ ಅಂತ ಕೇಳುವ ಕಾಲಕ್ಕೆ ನೀ ಅದನ್ನು ಬಿಡದೆ
ಮಾಡಿದ ಕಾರ್ಯ ಉಂಟಲ್ಲ ಕರ್ಣ, ನೀ ವಿಶ್ವಾಸಘಾತಕ್ಕೆ ವಿಶ್ವಾಸಘಾತ. ಭೂಪತಿ, ಈ ಬಗೆಯಲ್ಲಿ ನನ್ನ ಬಗೆ ಬಗೆಯಾಗಿ ನಿಂದಿಸುವುದಕ್ಕೆ, ಮರಳಿ ಬಂದ ಶರವನ್ನ ತೊಡದೇ ಇರುವುದಕ್ಕೆ ನಾನು ಮಾಡಿದಂತ ನಿರಾಕಾರ ಭಾವವೇ ಅಂತ ನೀನು ಆಡಿದ ಮತ್ತೇನು? ಯಾವ ಧೈರ್ಯದಿಂದ ಅಲ್ಲ ಕೌರವನಿಗೆ ವಿಶ್ವಾಸವನ್ನ ಮೂಡಿಸಬಲ್ಲದು, ಕೌರವನಿಗೆ ವಿಜಯವನ್ನ ತಂದು ಕೊಡಬಲ್ಲದು ಎನ್ನುವ ಯಾವ ಸಾಮರ್ಥ್ಯವನ್ನ ಆ ಶರದಲ್ಲಿ ನೀವು ಕಂಡಿರೋ ನನಗೆ ಅರ್ಥ ಆಗುವುದಿಲ್ಲ. ನನ್ನ ಅರ್ಥದಲ್ಲಿ ನಾ ಗ್ರಹಿಸಿದ ಹಾಗೆ ಭಾರ್ಗವ ಪ್ರದತ್ತವಾದಂತಹ ಆ ಸರ್ಪಮುಖಿ ರೌದ್ರಾಸ್ತ್ರ ವಿಫಲವಾಗುವುದಕ್ಕೆ ಕಾರಣವೇ ಆ ಅಶ್ವಸೇನ ನಾಮಕವಾದಂತಹ ಸರ್ಪ ಬಂದು ಆ ಶರದಲ್ಲಿ ಆಹ್ವಾನಿತನಾದದ್ದು. ಕೃಷ್ಣನ ಹಣೆಯನ್ನೇ ಲಕ್ಷ್ಯವಾಗಿಸಿಕೊಂಡು ಆಚಾರ್ಯ ಭೀಷ್ಮರು ಅಸಿರತ್ನ ಶರವನ್ನು ಪ್ರಯೋಗ ಮಾಡಿದ್ರು. ನನ್ನ ಹಣೆಗೇ ಬೀಳ್ತದೆ ಗೊತ್ತಿದ್ದರೂ ಕೂಡ ರಥ ವಿಚಲನೆಯನ್ನು ಸಾಧಿಸಬಲ್ಲಂತ ಕೃಷ್ಣ ವಿಚಲನೆಯನ್ನು ಸಾಧಿಸದೆ ಭೀಷ್ಮರ ಬಾಣಕ್ಕೆ ಹಣೆಯೊಡ್ಡಿದ. ಯಾಕೆ? ಆ ಶರ ಭಾರ್ಗವ ಪ್ರದತ್ತವಾದದ್ದು ಎನ್ನುವ ಕಾರಣಕ್ಕಾಗಿ. ಅದೇ ಭಾರ್ಗವ ಪ್ರದತ್ತವಾದಂಥ ಶರವನ್ನು ಕರ್ಣ ಪ್ರಯೋಗಿಸಿದಾಗ ಸಾಧಿಸಿದ ರಥ ವಿಚಲನೆ ಯಾಕೆ? ಆ ಶರದ ಮರ್ಯಾದೆ ಪ್ರಯೋಗದ ಪೂರ್ವದಲ್ಲೇ ಕಳೆದುಕೊಂಡಿದೆ ಈ ಅಶ್ವಸೇನ ನಾಮಕನಾದ ಬಂದು ಕುಳಿತುಕೊಳ್ಳಿಕೊಂಡಿದ್ದರಿಂದ. ನೀ ಹೇಳುವುದು ಹೇಳುವುದಲ್ಲ, ಅದೇ ಆಧಾರ ನನಗೆ. ಅಂತಹ ಹೀನವಾದ ಅಂತಹ ಕಲ್ಮಶ ಪೂರಿತವಾದ ಶರವೊಂದು ಮತ್ತೆ ಬಂದು ಅದೇ ಬಾಣ ಬೇಕು, ಅದಕ್ಕೆ ಬೇರೆ ಬಾಣದಲ್ಲಿ ಕುಳಿತುಕೊಳ್ಳುವುದಕ್ಕಿಲ್ಲ, ಕಚ್ಚಿಕೊಂಡು ಬಂದಿದೆ ಅದರಲ್ಲಿ ನಾನು ಕೂರುತ್ತೇನೆ, ಅದನ್ನು ಮತ್ತೆ ಪ್ರಯೋಗಿಸುವಂತಾಡಿದರೆ ಯಾವ ಬಲ ಅದರಲ್ಲಿ ಉಂಟು ಅಂತ ಬೇಕಲ್ಲ. ಬಂಡಿಯಲ್ಲಿ ತುಂಬಿದ 800 ಬಂಡಿಯಲ್ಲಿ ತುಂಬಿದ ಬಾಣಗಳುಂಟು ನನ್ನಲ್ಲಿ, ಪ್ರಯೋಗಿಸಬಲ್ಲೆ, ಪಾರ್ಥನನ್ನ ಗೆಲ್ಲಬಲ್ಲೆ. ನೀವು ಆಡಿದ ಅಷ್ಟೂ ನಿಂದನೆಯ ಮಾತುಗಳಿಗೆ ಪ್ರತ್ಯುತ್ತರ ಕೊಡುವುದಿಲ್ಲ. ರಥದ ಮುಂದೆ ಕುಳಿತು ಯುದ್ಧ ಮುನ್ನಡೆಸಿ. ಕರ್ಣ, ಶರ ಪ್ರಯೋಗ ಮತ್ತೆ ಮಾಡುವುದಿಲ್ಲ. ಉದ್ದೇಶ ಅದು ಭಾರ್ಗವ ಪ್ರದತ್ತವಾದದ್ದು, ವಿಫಲ ಆಗುವುದಕ್ಕೆ ಅವಕಾರಣ ಎನ್ನುವುದು ನಿನ್ನ ಅನಿಸಿಕೆ. ಈಗ ಮತ್ತೆ ಅವನಾಗಿಯೇ ಬಂದು ನನ್ನನ್ನು ತೊಡುವಂತ ಹೇಳುವ ಕಾಲಕ್ಕೆ ಅದನ್ನು ಪ್ರಯೋಗಿಸಬಹುದು. ಪ್ರಯೋಗ ಫಲ ಕೊಡ್ತದೆಯೋ ವಿಫಲ ಆಗ್ತದೆಯೋ ಅನ್ನುವುದನ್ನ ಮೊದಲೇ ನೀ ನಿರ್ಧರಿಸುವ ಹಾಗಿಲ್ಲಲ್ಲ. ಯಾಕೆ? ನಿನ್ನ ನಿರ್ಧಾರ ಭಂಗ ಆಗುತ್ತದೆ ಅನ್ನುವುದಕ್ಕೆ ಈ ಮೊದಲು ನೀ ಹೇಳಿದ ಮಾತುಗಳು ನಿರ್ಧಾರ ಅಂತಲೇ ಹೇಳಿದೆ. ಪಾಂಡವ ಸೇನೆಯನ್ನು ಗೆಲ್ಲಬಹುದು, ನೀವೇ ಆಡಿದ ಮಾತುಂಟು ಭೂಪತಿಗಳೇ. ಹಾಗೆ ಸಾಧಿಸುವುದಕ್ಕೆ ಅಸಾಧ್ಯವಾದದ್ದರಿಂದ ನಿನ್ನ ಆಧಾರಗಳು ತಪ್ಪುವುದಕ್ಕೆ ಬರ್ತದೆ. ಆಗ ನನ್ನ ಮಾತನ್ನು ನೀ ಬಿಟ್ಟಿದ್ದಿ, ನಿನ್ನ ಮಾತನ್ನು ನೀ ನಡೆಸಿದ್ದಿ. ಈಗ ಅದೇ ಬಾಣಕ್ಕೆ ನಿನ್ನ ಮಾತು ಬಿಡುವ, ನನ್ನ ಮಾತು ನಡೆಸುವ ಬಿಡು. ನೀವೇ ಆಡಿದ ಒಂದು ಮಾತುಂಟು, ಬಾಣ ಪ್ರಯೋಗ ರಾಮನ ಬಾಣ ಪ್ರಯೋಗವಾದ ಬಳಿಕ ತನ್ನ ಗುರಿಯನ್ನ ಸಾಧಿಸುವುದರೊಂದಿಗೆ ಪಾತಾಳ ಗಂಗೆಯಲ್ಲಿ ಮಿಂದು ಮತ್ತೆ ರಾಮನ ಬತ್ತಳಿಕೆಯನ್ನು ಸೇರುತ್ತಿತ್ತು. ಪಾತಾಳ ಗಂಗೆಯಲ್ಲಿ ಮಿಂದು ಯಾಕೆ ಬರುತ್ತಿತ್ತು? ಒಮ್ಮೆ ಪ್ರಯೋಗ ಆದ ಬಳಿಕ ಅದು ತ್ಯಾಜ್ಯ ಅಂತರ್ಥ, ಮಲೀನಗೊಂಡಿದೆ ಅಂತ ಅರ್ಥ. ಮತ್ತೆ ಆ ಕಾರಣಕ್ಕಾಗಿ ಗಂಗೆಯಲ್ಲಿ ಮಿಂದು ಪಾವಿತ್ರತೆಯನ್ನು ಸಾಧಿಸಿ ಬತ್ತಳಿಕೆಯನ್ನು ಏರುವುದು. ನಾ ಪ್ರಯೋಗಿಸಿದ ಈ ಶರ ಎಲ್ಲಿ ಹೋಗಿ ಮುಳುಗಿದೆ? ಅಪವಿತ್ರವಾದಂತ ಶರವನ್ನು ಪ್ರಯೋಗಿಸುವ ಅನಿವಾರ್ಯತೆ ಯಾಕೆ? ಅವನಲ್ಲಿರುವಂತ ಬಲ ಎಂತ ಅದು ಹೇಳಿ ಅಲ್ಲ, ಆ ಬಲವೇ ಕಾಣುವುದಿಲ್ಲ ಅಂತ ಅವನಲ್ಲಿ. ಈಗ ಬಿಟ್ಟದ್ದು ತ್ಯಾಜ್ಯ ಅಂತ ನೀ ಹೇಳ್ತಿ, ಅವನಲ್ಲಿ ಬಲ ಏನು ಅಂತ ಕೇಳ್ತಿ. ಸರ್ಪ ಒಂದು ಮಾತಾಡಿದ ಬಲವೇ ಉಂಟು ಅಂತಾದರೆ ಬತ್ತಳಿಕೆಯಲ್ಲಿರುವ ಯಾವ ಬಾಣದಲ್ಲಿ ಅದು ಕುಳಿತುಕೊಳ್ಳಬಹುದು? ಮೊದಲು ಸಹ ನನಗೆ ಸೂಚಿಸಿ ಕುಳಿತುಕೊಂಡದ್ದಲ್ಲ ಕರ್ಣ, ನಿನ್ನ ಬತ್ತಳಿಕೆಯಲ್ಲಿರುವಂತ ಬಾಣದಲ್ಲಿ ನಾನು ಕುಳಿತುಕೊಳ್ಳಿದ್ದಲ್ಲ. ಈಗ ಬಂದು ಕೇಳಿಕೊಳ್ತದೆ ಅಂತಾದರೆ ಅದಕ್ಕಿರುವುದು ಸಾಮರ್ಥ್ಯ ಅಲ್ಲ, ಅದು ನೆಚ್ಚಿಕೊಂಡಿರುವುದು ಯಾವುದನ್ನು ಗೊತ್ತೋ? ಭಾರ್ಗವ ಪ್ರದತ್ತವಾದಂತ ಶರವನ್ನ, ಸ್ವಸಾಮರ್ಥ್ಯ ಹೀನವಾದಂತ ಶರವನ್ನ ಮತ್ತೆ ಬಳಸಿಕೊಂಡು ನಾಳೆ ಜಗತ್ತಿಗೆ ಅಶ್ವಸೇನನ ಸಹಾಯದಿಂದ ಪಾರ್ಥನನ್ನು ಕರ್ಣ ಗೆದ್ದ ಎನ್ನುವಂತ ಅಪಮಾನದ ನುಡಿಗಳಿಗೆ ಕರ್ಣ ಗುರಿಯಾಗುವುದಕ್ಕೆ ಸಿದ್ಧನಿಲ್ಲ. ಬೇಡ, ಕೇವಲ ಅಶ್ವಸೇನನ ಸಹಾಯದಿಂದಲೇ ಪಾರ್ಥನನ್ನು ಕರ್ಣ ಗೆದ್ದಂತ ಆಗುವುದು ಬೇಡ. ಆಪಾದನೆಗೆ ತಲೆ ನಾ ಕೊಡ್ತೇನೆ. ಶಲ್ಯರು ಹೇಳಿದ್ದಕ್ಕೆ ಕರ್ಣ ಮಾಡಿದ, ಬಂದು ನಿನ್ನನ್ನು ಕೇಳಿದವರು. ಈ ರಥದ ರಥಿಕ ಯಾರು? ಈ ರಥದ ಈ ಸೇನೆಯ ಸೇನಾಧಿಪತಿ ಯಾರು? ಯಾರು? ನೀನೆ, ನಾನೇ. ಈಗ ಶಲ್ಯರ ಮಾತನ್ನ ಎಲ್ಲಿ ಸ್ವೀಕಾರ ಮಾಡಬೇಕು? ಅದು ಸಂದರ್ಭೋಚಿತವಾಗಿ ಬಂದ್ರೆ ಸ್ವೀಕಾರ ಮಾಡ್ತೇನೆ, ಆಕ್ಷೇಪ ಇಲ್ಲ. ಆದರೆ ಅದಕ್ಕೆ ಬರುವಂತ ಎಲ್ಲಾ ಅಪವಾದ ಪರಂಪರೆಗಳಿಗೆ ತಲೆಯೊಡ್ಡಬೇಕಾದವ ನಾನು, ನೀವಲ್ಲ. ಕರ್ಣ, ನಿನ್ನ ರಥಕ್ಕೆ ಸಾರಥಿಯಾಗಿ ಬರುವ ಪೂರ್ವದಲ್ಲಿಯೇ ನಾನು ಆಡಿದ ಮಾತು, ನಾನು ಹೇಳುವ ಎಲ್ಲಾ ವಿಚಾರಗಳನ್ನು ಕರ್ಣ ಒಪ್ಪಲೇಬೇಕು. ಯಾಕೆ? ನಾ ಕೊಡುವ
ಸಲಹೆ ಸಂದರ್ಭೋಚಿತವಾಗಿಯೇ ಇರ್ತದೆ. ಈಗ ನೀ ಹೇಳ್ತಾ ಇರುವುದು ಅಶ್ವಸೇನ ಬಂದು ಅವನ ಮೇಲೆ ಹೋಗಿ ಪ್ರಯೋಗಿಸುವುದಕ್ಕೆ ಸ್ವಸಾಮರ್ಥ್ಯ ಇಲ್ಲದೆ ಸರ್ಪಮುಖಿ ಶರದ ಬಲವನ್ನೇ ನಂಬಿದ್ದಾನೆ. ಆಗಲಿ, ಅಶ್ವಸೇನನಿಗೆ ಬಲ ಇಲ್ಲ ಅಂತಲೇ ತಿಳ್ಕೊಳ್ಳುವ. ಸರ್ಪಮುಖಿ ಬಾಣ ಹೌದಲ್ವಾ, ಅದನ್ನು ಮತ್ತೆ ಪ್ರಯೋಗ ಮಾಡು, ಈಗ ಗೆಲುವು ಬರ್ತದೆ. ಈ ಬಗೆಯಲ್ಲಿ ಬಗೆ ಬಗೆಯಾಗಿ ಆಡಿದರೂ ಕೂಡ ನೀವು ಒಪ್ಪುವುದಕ್ಕಿಲ್ಲ. ಯಾಕೆ? ಯುದ್ಧ ಮುಂದುವರಿಸಿ ಎನ್ನುವುದಾಗಿಯೇ ನೀವು ಆಡ್ತಾ ಇದ್ದೀರಿ. ಮಾದ್ರ ದೇಶದಿಂದ ಹೊರಟವರಂತೆ ನೀವು ಪಾಂಡವರ ಪಕ್ಷವನ್ನ ಸೇರಬೇಕು ಎನ್ನುವ ಕಾರಣಕ್ಕಾಗಿ ಮಾರ್ಗ ಮಧ್ಯದಲ್ಲಿ ಪಥ ಬದಲಾಯಿಸಿ ದುರ್ಯೋಧನನ ಸೇನೆಗೆ ಬಂದಿರಿ. ಯಾವ ಕಾರಣಕ್ಕೆ? ಅವ ಕೊಟ್ಟ ಮಾತಿಗೆ, ಅನ್ನಕ್ಕಾಗಿ ಅಲ್ಲ, ಅನ್ನದ ಬಳಿಕ ಆದ ಮಾತಿಗೆ. ಅನ್ನ ಕೊಟ್ಟ ದುರ್ಯೋಧನ ಮಾತಿಗೆ ಬೆಲೆ ಕೊಟ್ಟು ನೀವು ಕೌರವರ ಪಾಳೆಯಕ್ಕೆ ಬರ್ತೀರಿ, ಅನ್ನ ಕೊಟ್ಟವರ ಮಾತಿಗೆ ಅಷ್ಟು ಮೌಲ್ಯ ಕಲ್ಪಿಸ್ತೀರಿ ಅಂತಾದರೆ ಜನ್ಮ ಕೊಟ್ಟವಳ ಮಾತಿಗೆ ಎಷ್ಟು ಮೌಲ್ಯ ಕಲ್ಪಿಸ್ತೀರಿ? ಹೊಸ ಕತೆ ಇದು. ಮಾತೆಗೆತ್ತನು ಭಾಷೆಯನು ಸೋತವನು ನಾನೀಗ ಸೋತವನು ತಾನೀಗ ಪಾರ್ಥನಾಯ ಖಾತಿಗೊಪ್ಪಿಸಿ ಕಳೆವೆ ತನುವನು ಪಾರ್ಥನ ಖಾತಿಗೊಪ್ಪಿಸಿ ಕಳೆವೆ ತನುವನು ಮಾದ್ರಾಧಿಪತಿ ಕರ್ಣ ಹೇಳಲೇಬಾರದು ಎನ್ನುವಂತ ನಿರ್ಣಯದೊಂದಿಗೆ ಬಗೆ ಬಗೆಯ ಕಾರಣಗಳನ್ನು ಕೊಡುತ್ತಾ ಅಂತರಂಗದಲ್ಲಿರುವಂತ ರಹಸ್ಯವನ್ನ ಬಚ್ಚಿಡುವುದಕ್ಕೆ ಪ್ರಯತ್ನಿಸಿತ್ತು ನಾನು. ಏನು ರಹಸ್ಯ? ನನಗೆ ಬೇಕಾದದ್ದು ಮಾದ್ರಭೂಪತಿಯ ಸಾರಥ್ಯ. ಸಾರಥ್ಯ ನನಗೆ ಒದಗಿ ಬರ್ತದೆ ಅಂತಾದರೆ ಪಾರ್ಥನನ್ನ ಜಯಿಸಬಲ್ಲೆ, ಪಾರ್ಥನನ್ನ ಕೊಲ್ಲಬಲ್ಲೆ ಎನ್ನುವಂತ ವಿಶ್ವಾಸ ನನ್ನ ಅಂತರಂಗದಲ್ಲಿ ಸ್ಥಿರವಾಗಿ ಉಂಟು. ಆದರೆ ಹೊರಟು ಬಿಡ್ತೇನೆ ರಥದಿಂದಿಳಿದು ಎನ್ನುವ ತನಕ ನೀವು ಮಾತು ಮುಂದುವರೆಸಿದ್ರಿ. ಹಾಗೆ ಆಡುವಾಗ ನಿಮ್ಮನ್ನು ರಥದಲ್ಲಿ ಉಳಿಸಿಕೊಳ್ಳಬೇಕು ಎನ್ನುವ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ ಅಂತರಂಗದ ರಹಸ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇನೆ. ಉಪಪ್ಲಾವ್ಯದಿಂದ ಧರ್ಮರಾಯನ ನಿರ್ವಚನವನ್ನು ಹೊತ್ತು ಕೃಷ್ಣಸ್ವಾಮಿ ಸಂಧಾನಕ್ಕೆ ಬಂದ ಎಲ್ಲರೂ ಭಾವಿಸಿದರು ಪಾಂಡವರು ಮತ್ತು ಕೌರವರನ್ನು ಒಂದಾಗಿಸುವುದಕ್ಕೆ ಹಸ್ತಿನಾವತಿಗೆ ಕೃಷ್ಣ ಬಂದ. ಬಂದದ್ದು ಅದಕ್ಕಲ್ಲ, ಪಾಂಡವರಿಗೆ ಬೇಕಾದದ್ದನ್ನು ಒಂದಾಗಿಸುವುದಕ್ಕೆ ಬೇಕಾಗಿ ಕೃಷ್ಣ ಹಸ್ತಿನಾವತಿಗೆ ಬಂದದ್ದು. ಸಂಧಾನದ ಸಭೆಯಲ್ಲಿ ನೀವೂ ಇದ್ದೀರಿ. ನನ್ನನ್ನುದ್ದೇಶಿಸಿ ಕೌರವ ಆಡಿದ ಮಾತು ಅಹಾ ಕೇಳಿದೆಯ ಕರ್ಣ, ಅದನ್ನು ಕೇಳಿದ್ದು ಕರ್ಣ ಅಲ್ಲ ಕೃಷ್ಣ. ಕಿವಿ ಇದ್ದವರೆಲ್ಲ ಕೇಳಲಿ ಅಂತ ಆಡಿದ್ದು ನನ್ನೊಟ್ಟಿಗಿದ್ದವ ಕರ್ಣ ಅಂತ. ಕೃಷ್ಣ ಕೇಳಿದ ಬಗೆ ಹೇಗೆ ಗೊತ್ತೋ? ಕೌರವನ ಮಾತುಗಳನ್ನೆಲ್ಲ ಕೇಳುವವನು ಕರ್ಣ. ಆ ಕಾರಣಕ್ಕಾಗಿ ಸಂಧಾನ ವಿಫಲವಾದ ಬಳಿಕ ಉಪಪ್ಲಾವ್ಯಕ್ಕೆ ಹಿಂದಿರುಗುವ ವೇಳೆಯಲ್ಲಿ ಎಲ್ಲರೊಟ್ಟಿಗೆ ನಾನು ಸಾಗಿದ್ದೆ ಕೆಲವು ದೂರ. ಬಾ ಅಂತ ಕರೆದ. ಹೋಗಿ ಕೂತಾಗ ಆಡಿದ ಮಾತು ಲಲನೆ ಪಡೆದಿ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ಮೂರನೆಯಾತ ಕಲಿ ಭೀಮ
ಪಲ್ಲುಗುಣನು ನಾಲ್ಕನೆಯ ಲೈದನೆಯಲ್ಲಿ ನಕುಲ ಸಹದೇವರಾದರು ಬಳಿಕ ಮಾದ್ರಿಯಲ್ಲೊಂದು ಮಂತ್ರದೊಳಿಬ್ಬರು ದಿಸಿದರು. ಬೇರೆ ಯಾವುದು ನನಗೆ ಲಕ್ಷ್ಯ ಆಗಿರಲಿಲ್ಲ. ಲಲನೆ ಪಡೆದಂತ ಮೊದಲ ಮಂತ್ರದಲ್ಲಿ ಹುಟ್ಟಿದವ ನೀನು. ಓ, ನಿಮಗೆ ಇಷ್ಟು ಗಾತ ಆಗುತ್ತದೆ, ನನಗೆಷ್ಟು ಆಗಬೇಡ ಆ ಕಾರಣಕ್ಕೆ. ಏನು ಹೇಳ ಈ ಕಾರಣ ಚಿತ್ತ ಗ್ಲಾನಿ ಯಾವುದು? ಮನಕ್ಕೆ ಕುಂತೀ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಹಾನಿ ಇಲ್ಲೆ ನಾಣ ನುಡಿ ನುಡಿ ಮೌನವೇತಕ್ಕೆ ಮರಳುತನ ಬೇಡ. ನಾನು ನಿನ್ನ ಅಪದಸಯ ಬಯಸುವನಲ್ಲ, ಬಾ ಅಂತ ಕರೆದ. ಉತ್ತರ ಏನು ಕೊಟ್ಟೆ ನೀನು ಅದಕ್ಕೆ? ಮರಳು ಮಾಧವ ಅಂತಾಡಿದೆ. ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರನಗೆ ಬೆಸಕೈವಲ್ಲಿ ಮನವಿಲ್ಲ. ಹೊರೆದ ದಾತಾರಂಗೆ ಹಗೆವರ ಶಿರವನ್ನು ಅರಿದು ಒಪ್ಪಿಸುವೆನೆಂಬಿ ಬರದೊಳಿರ್ದೆ. ಅಮಹೋತ ಅಮಹೋತ ಅವ ಹೇಳಿ ಹೋದ ಸಾಕ. ಮತ್ತೆ ಬಂದದ್ದು ಸಂಕಟ. ಹೋದದ್ದು ಅವನೋ ನೀನು ಅಂತ ಮತ್ತೆ ನೋಡ್ಬೇಕು. ಪ್ರಿಯ ದೇವರಾದಂತ ಭಗವಾನ್ ಭಾಸ್ಕರನಿಗೆ ಅರ್ಘ್ಯವನ್ನು ಒಪ್ಪಿಸುತ್ತಾ ನಿಂತ ಕಾಲಕ್ಕೆ ಮಗ ಅಂತ ಒಂದು ಕರೆ ಬಂತು. ಹಿಂತಿರುಗಿ ನೋಡಿದರೆ ನಿಂತದ್ದು ಸಾಕು ತಾಯಿಯಾದಂಥ ರಾಧೆಯಲ್ಲ, ಮತ್ತೆ ಪಾಂಡವರ ಹೆತ್ತ ತಾಯಿಯಾದ ಕುಂತಿ. ಓಹೋ, ಮಗನೆಂದು ಕರೆದಾಗ ಹುಟ್ಟಿದ ಆನಂದವೇ ಬೇರೆ. ಅದು ಸಂತೋಷಗೊಂಡಿದ್ದೆ, ಆದರೆ ಆ ಸಂತೋಷದ ಭಾವವನ್ನೇ ಭಗ್ನಗೊಳಿಸುವಂತೆ ಆಕೆ ಕೇಳಿದ್ದು ನನ್ನ ಮಕ್ಕಳನ್ನು ಬದುಕಿಸಿಕೊಡು ರಣ ನಡೆಯುವಂಥ ರಣಮಧ್ಯದಲ್ಲಿ. ಕೌರವನಿಗಾಗಿಯೇ ತನ್ನ ಪ್ರಾಣ ಎನ್ನುವುದಾಗಿ ಸಿದ್ಧನಾಗಿ ನಿಂತವ ನಾನು. ಪಾರ್ಥನ ವೈರಕ್ಕಾಗಿಯೇ ನನ್ನ ಪ್ರಾಣ ಹೋಗಬೇಕು, ಹೋದರೆ ಇಲ್ಲ ಪ್ರಾಣ ಪಾರ್ಥನ ಪ್ರಾಣ ಹೋಗಬೇಕು ಎನ್ನುವುದಾಗಿ ಸಿದ್ಧನಾಗಿ ನಿಂತವ ನಾನು. ಅಂತಹ ಒಂದು ಬದುಕಿನ ಮಹಾಗಮ್ಯವನ್ನು ಸಾಧಿಸುವುದಕ್ಕೆ ಮಾತೃತ್ವದ ಬಂಧನವನ್ನು ಬಂಧಿಸಿ ನನ್ನನ್ನು ಬಂಧಿಸಿಡುವುದಕ್ಕೆ ಸಿದ್ಧಳಾದಳು ಆ ತಾಯಿ ಮಹಾಮಾತೆ ಕುಂತಿ. ಓಹೋ, ತಾಯಿ ಕೇಳಿದ್ದು ಆಯಿತು ಅಂತ ಆಡ್ಲೋ? ಅಂತರಂಗದಲ್ಲಿರುವಂಥ ಕೌರವನ ಮೈತ್ರಿಯನ್ನು ಬಿಡುವುದಕ್ಕಿಲ್ಲ. ಆದರೆ ಒಂದು ಆಧಾರ ಸಿಕ್ಕಿತು ನನಗೆ. ಏನು? ಕರ್ಣ ಇರುವುದೇ ಪಾರ್ಥನಿಗಾಗಿ, ಅರ್ಜುನನಿಗಾಗಿ. ಅವಳು ಕೇಳಿದ್ದು ನನ್ನ 5 ಮಕ್ಕಳನ್ನು ಬದುಕಿಸಿಕೊಡು. ಆಕೆಗೆ ಆಡಿದೆ, ಪಾರ್ಥ ಮತ್ತು ಕರ್ಣರ ದ್ವೇಷ ಎನ್ನುವುದು ನಿರಸನಗೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಪಾರ್ಥನ ಹೊರತಾದ 4 ಮಕ್ಕಳಿಗೆ ಯಾವ ಕಾಲಕ್ಕೂ ನಾನು ಘಾತಿಸಲಾರೆ. ಅರ್ಜುನನ ವಿಷಯದಲ್ಲಿ ರಾಜಿ ಮಾಡುವುದಕ್ಕಿಲ್ಲ. ಅರ್ಜುನ ಸತ್ತ ಅಂತಾದರೆ ಅರ್ಜುನನ ಸ್ಥಾನಕ್ಕೆ ನಾನು ಬರ್ತಿ, ನಿರರ್ಜುನಳಾದ ನೀನು ಸಕರ್ಣಳಾಗುತ್ತಿ, ನಿನಗೆ 5 ಮಕ್ಕಳಿಗೆ ಯಾವ ತೊಂದರೆಯೂ ಇಲ್ಲ ಅಂತ ಆಡಿದೆ. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ನನ್ನ ತಾಯಿ. 5 ಮಕ್ಕಳನ್ನು ಹೆತ್ತ ತಾಯಿ, ರಾಜಕೀಯವಾಗಿ ಯಾವ ನೆಲೆಯಲ್ಲಿಯೂ ಯೋಚನೆ ಮಾಡದ ತಾಯಿ ಮುಂದುವರಿದು ಒಂದನ್ನಾಡಿದಳು. ತೊಟ್ಟ ಅಂಬನ್ನು ಮತ್ತೆ ತೊಡಬೇಡ ಮಗನೇ. ನಗು ಬಂದಿತ್ತು ನನಗೆ ಆ ಕಾಲಕ್ಕೆ. ಇಂತಹದ್ದೊಂದು ಅಪೇಕ್ಷೆ ಹೇಗೆ ಬರ್ತದೆ? ಅಸಂಭವನೀಯ. ತೊಟ್ಟ ಬಾಣ ಮರಳಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಒಟ್ಟು ನನ್ನ ತಾಯಿ ಒಂದು ಬೇಕು ಅಂತ ಕೇಳಿದಳಲ್ಲ, ಆಯಿತು ಅಂತ ಹೇಳಿ ಕಳುಹಿದೆ. ಕೊಟ್ಟೆ ನೋಡಿ, ಮರಳಿ ಬಂದದ್ದು. ಮರಳು ಮಾಧವ ಅಂತ ಆಡಿದ ಪರಿಣಾಮ ಈಗ ಮರಳಿ ಬಂದಿದೆ. ತೊಡುವುದಕ್ಕಾಗದಂತ ಸ್ಥಿತಿಯನ್ನ ಆತನೇ ನಿರ್ಮಿಸಿದ್ದಾನೆ. ಆದರೆ ಪಾರ್ಥನನ್ನ ಘಾತಿಸುವಲ್ಲಿ ನಾನೀಗಲೂ ಸಿದ್ಧನಿದ್ದೇನೆ. ಕೊಟ್ಟ ಭಾಷೆಯ ಪರಿಣಾಮವಾಗಿ ಮರಳಿ ಬಂದ ಅಂಬನ್ನು ತೊಡುವುದಕ್ಕಿಲ್ಲ, ಪಾರ್ಥನನ್ನ ಘಾತಿಸುತ್ತೇನೆ, ಇಲ್ಲ ಪಾರ್ಥನ ಖಾತಿಗೊಪ್ಪಿಸಿ ನನ್ನ ತನುವನ್ನು ಕಳೆಯುತ್ತೇನೆ. ಪಾರ್ಥನನ್ನ ಘಾತಿಸಲೇಬೇಕು ಅಂತಾದರೆ ಕರ್ಣನ ರಥದ ಸಾರಥ್ಯವನ್ನು ವಹಿಸಿಕೊಂಡು ನೀವು ಮುನ್ನಡೆಯಬೇಕು. ಭೂಪತಿಗಳೇ, ಮುನ್ನಡೆಯಿರಿ, ಮುನ್ನಡೆಯಿರಿ, ಮುನ್ನಡೆಯಿರಿ. ಕತೆ ಕೇಳುವಾಗ ಕಣ್ಣೀರು ತುಂಬಿ ಬಂತು. ನಿನ್ನ ಬಗ್ಗೆ ಅಲ್ಲೋ, ಪಾಪ ನಿಮ್ಮನ್ನೆಲ್ಲ ನಂಬಿದನಲ್ವೋ. ನಂಬಿ ಹಿಡಿದರೆ ನದಿಯ ಮಗ ಎಂಬಿಗಿಟ್ಟನು ಗಾಯವನು, ಸುತನೆಂಬನೆ ಒದಲಿತನು ಬಿಸುಡನಾಗರುಡಿ ಆಚಾರ್ಯ.
ಅಂಬು ಬೆಸುವ ಬೇಡಿದರೆ ತೊಡೆ ನೆಂಬ ಜಲ ನಿನಗಾಯ್ತು. ಈ ಮೂವರ ನಂಬಿ ಕೌರವ ಗೆಟ್ಟ ನಗಟಗಟ ಒಬ್ಬನ ಮನೆಯಲ್ಲಿ ಮೂಟೆಗಟ್ಟಲೆ ಬೆಲ್ಲ ಇರ್ತದೆ, ಅದು ಅವನ ಯೋಗ. ಅವನ ಮನೆಯ ವೈದ್ಯರು ಅವನನ್ನು ಪರೀಕ್ಷೆ ಮಾಡಿ ಹೇಳ್ತಾರೆ, ನೀ ಸಿಹಿ ತಿನ್ನುವ ಹಾಗೆ ಇಲ್ಲ, ಅದು ಅವನ ಭಾಗ್ಯ. ಇದು ನಮ್ಮ ಸುಯೋಧನನಿಗಿರುವುದು. ಮನೆಯಲ್ಲಿ ಇರುವುದೆಲ್ಲ ಬೆಲ್ಲದ ಮೂಟೆ, ಇವನಿಗೆ ಸಿಹಿ ತಿನ್ನುವ ಹಾಗಿಲ್ಲ. ಕತೆ ಹೇಳ್ತಾ ಹೋದೆ ನೀನು. ದಾನಶೂರ ಕರ್ಣ, ಕರ್ಣ ಅನ್ನ ಕೊಟ್ಟವರ ಮಾತಿಗೆ ಬೇಕಾಗಿ ಪಕ್ಷ ಬದಲು ಮಾಡಿದಿರಿ, ಜನ್ಮ ಕೊಟ್ಟವರ ಮಾತಿಗೆ. ನನಗೆ ಹಾಗೆ ಕಾಣುವುದಿಲ್ಲವೋ? ಒಂದು ಹೊತ್ತು ಮಾಡಿದ ಊಟಕ್ಕಾಗಿ ನನ್ನದನ್ನೇ ಬಿಟ್ಟು ಬಂದೆ. ಜೀವಮಾನ ಪೂರ್ಣ ಊಟ ಮಾಡಿದ್ರು ನೀವು ಏನನ್ನೂ ಬಿಡ್ಲಿಲ್ಲಲ್ಲ, ಅದಕ್ಕೆ ನನಗೆ ಬೇಸರ ಆಗುವುದು. ಸಂಧಾನಕ್ಕೆಂದು ಬಂದ ಕೃಷ್ಣ ಹಿಂತಿರುಗಿ ಹೋಗುವಾಗ ಲಲನೆ ಕೊಟ್ಟ ಮಂತ್ರ, ಲಲನೆಯ ಮಂತ್ರ ಪಂಚಕದ ಕಾರಣದಿಂದ. ಇದೊಂದು ಭೇದೋಪಾಯ ಅನ್ನುವ ಪ್ರಾಥಮಿಕ ಪ್ರಜ್ಞೆ ನಿನಗೆ ಬರುವುದಿಲ್ಲ ಅಲ್ಲ? ಅದು ತಿಳಿದಿದ್ದರಿಂದಲೇ ಆಡಿದ್ದಲ್ಲವ ಮರುಳು ಎನ್ನುವ ಹಾಗೆ. ಕರ್ಣ, ಹೇಳುವುದಕ್ಕೆ ಅದು ಕಾಲವ. ಆಲೋಚನೆ ಮಾಡಬೇಕಿತ್ತು. ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ನಾನು ಇದ್ದವ ಅಲ್ಲಿ, ನೀನು ಹೋಗಿದ್ದೆ. ಎಲ್ಲವನ್ನು ಮಾಡಿದ್ದಾಗ ನಿನಗೆ ಪ್ರಶ್ನೆ ಬಂದದ್ದು ಕುಲ ಯಾವುದು ಅಂತ. ನಾಹಂ ವರಯಾಮಿ ಸೂತಂ. ಅಲ್ಲೇ ಕುಳಿತಿತ್ತಲ್ಲ ಸನ್ನಿಧಾನ, ಅಣ್ಣನ ಸಮೇತ. ಎದ್ದು ನಿಂತು ಹೇಳಬಹುದಿತ್ತಲ್ಲ ಪಂಚಕ ಮಂತ್ರಗಳು ಇವ ಹಾಗೆ ಹೇಗೆ ಅಂತ. ನಿನ್ನ ಬದುಕಿಗೆ ಬೇಕಾಗುವಾಗ ಹೇಳದೇ ಇರುವ ಗುಟ್ಟು ನಿನ್ನನ್ನು ಸಾಯಿಸುವುದಕ್ಕಾಗಿ ಹೇಳಿದ್ದಾನೆ ಎನ್ನುವ ಪ್ರಾಥಮಿಕ ಪ್ರಜ್ಞೆ ಬರದೆ ಹೋಯ್ತಲ್ಲ. ಓ ಮಗನೇ ಅಂತ ಬಂದು ಕರೆದ್ಲೋ. ಪರೀಕ್ಷಾ ರಂಗದಲ್ಲಿ ನಾನಿದ್ದೇನೆ ಅಂತ ಬಂದ ಹೊತ್ತಿಗೆ ಯಾರು ನಿನ್ನ ಕುಲ ಏನು ಕೇಳುವಾಗ, ಮಕ್ಕಳ ಪರೀಕ್ಷಾ ರಂಗವನ್ನು ನೋಡಿ ವಿಜೃಂಭಿಸುತ್ತಿದ್ದ ಮಹಾತಾಯಿ ಅಲ್ಲಿ ಎದ್ದು ಹೇಳುವುದನ್ನು ಬಿಟ್ಟು ಪರೀಕ್ಷಾ ರಂಗ ಮುಗಿದು ಬದುಕಿನ ಪರೀಕ್ಷೆ ಎದುರಾಗುವ ಕಾಲಕ್ಕೆ ಬಂದು ನಿನಗೆ ಹೇಳ್ತಾಳೆ. ಕರ್ಣ, ಅಪ್ಪ ಯಾರು ಕೇಳಿದ್ರೆ ಮೇಲೆ ನೋಡ್ತೀನಿ, ಅಮ್ಮ ಯಾರು ಕೇಳಿದ್ರೆ ಕೆಳಗೆ ನೋಡ್ತಿ. ನನಗೆ ಬೇಸರ ಆಗುವುದು ನಿಮ್ಮ ಬಗ್ಗೆ ಅಲ್ವೋ? ನಿಮ್ಮನ್ನೆಲ್ಲ ನಂಬಿದನಲ್ಲ ಆ ಪುಣ್ಯಾತ್ಮ ಸುಯೋಧನನ ಬಗ್ಗೆ. ಸರ್ಪಮುಖಿ ಬಾಣ ಭಾರ್ಗವ ದತ್ತ ಆದದ್ದಲ್ವೋ, ಅದನ್ನು ನೀ ಬಿಡುವುದಿಲ್ಲ, ವ್ಯರ್ಥವೇ ಆಗುವುದು. ಮತ್ತೊಂದು ಭಾರ್ಗವ ರಾಮರ ಬಾಣ ಇತ್ತಲ್ಲ, ಯಾವುದು? ಅಸಿರತ್ನ. ಅಸಿರತ್ನ, ಅದರಿಂದ ಏನಾದರೂ ಪ್ರಯೋಜನ ಆಯ್ತಾ? ಅದು ವ್ಯರ್ಥವೇ ಆದದ್ದು. ಈಗಲೂ ಹೇಳ, ಶಲ್ಯ ಸಾರಥ್ಯವು ಭಾರ್ಗವರ ಬಾಣವೇ, ಇಟ್ಟುಕೊಳ್ಳುವ, ಅದೂ ಪ್ರಯೋಜನಕ್ಕೆ ಬರುವುದಿಲ್ಲ. ನೀವು ಹಾಳು ಮಾಡುವುದಕ್ಕಾಗಿ ಇದ್ದವರು. ಅದಿಲ್ಲದೆ ಹೋದರೆ ಮೂರು ಮಂದಿ ಭಾರ್ಗವ ಶಿಷ್ಯರು ತಯಾರಾದದ್ದು ನೋಡಬೇಕು. ಒಬ್ಬರು ಕನಕತಾಳ ಧ್ವಜರು, ಆಚಾರ್ಯ, 8 ಶತಮಾನಗಳ ಭವ್ಯ ಭವಿತವ್ಯ ಬದುಕನ್ನು ಬದುಕಿದವರು, ಇಚ್ಛಾಮರಣಿಗಳು. ಕನಕತಾಳ ಧ್ವಜರೆನಿಸಿದ ಭೀಷ್ಮರು 10 ದಿವಸದ ಯುದ್ಧ ಮಾಡಿ ಸರಳವಾಗಿ ಸರಳ ಮಂಚದ ಮೇಲೆ ಮಲಗಿದರು. ಕಾರಣ ಏನು ಕೇಳಿದರೆ, ಹುಲುಸಿಕಂಡಿಯನೆವ, ಅಂಬೆಯ ಸಾವಿನಲ್ಲಿಯೇ ತನ್ನ ಸಾವಿನ ಬೂದಿಯಲ್ಲಿ ತನ್ನ ಬದುಕನ್ನು ಹುಡುಕಿಕೊಳ್ಳುತ್ತಾ ಇದ್ದಂತಹ ಭೀಷ್ಮರು ಕೌರವನಿಗಾಗಿ ಯುದ್ಧ ಮಾಡುವುದಕ್ಕೆ ಬಂದು ಸತ್ತದ್ದು ತನ್ನ ವೈಯಕ್ತಿಕ ನೆಲೆಯಿಂದ. ಇಚ್ಛಾಮರಣಿಗಳಿಗೂ ಆ ದಿವಸ ಮರಣದ ಇಚ್ಛೆ ಬಂತು ನೋಡು. ಆತ್ಮಶಕ್ತಿಯನ್ನೊಬ್ಬರಿಗೆ, ಶರೀರ ಶಕ್ತಿಯನ್ನೊಬ್ಬರಿಗೆ ತ್ಯಾಗ ಮಾಡಿದ್ದು. ಆಮೇಲೆ ಬಂದವರು ಶಾಪಾದಪಿ ಶರಾದಪಿ ಉಭಯ ಕುಲಬಿಲ್ಲೋಜ ಕೋಲ ಗುರುಗಳು. ಎರಡೂ ಕುಟುಂಬದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಂತಹ ಮಹಾತ್ಮರಿಗೆ ಚಿರಂಜೀವಿಯಾದಂತಹ ಮಗ ಸತ್ತ ಅನ್ನುವ ಅರ್ಧ ಸತ್ಯ ನಂಬಬೇಕಾಗಿ ಬರ್ತದೆ ನೋಡು.
ಬುದ್ಧಿ ಹೇಳಿಕೊಡುವ ಗುರುಗಳಿಗೆ ಸುಳ್ಳು ಯಾವುದು ಸತ್ಯ ಯಾವುದು ಗೊತ್ತಾಗುವುದಿಲ್ಲ. ಅವರು ತಮ್ಮ ಜೀವ ಬಿಟ್ಟರು. ಮತ್ತೊಬ್ಬ ನೀನೀಗ ಅಂಬು ಬೆಸನವ ಬೇಡಿದಡೆ ತೊಡೆ ನೆಂಬ ಛಲ ನಿನಗಾಯ್ತು. ಕೇಳಿದ್ರೆ ನೀವು ಮೂವರು ಭಾರ್ಗವ ಶಿಷ್ಯರೇ. ನನಗೆ ಅರ್ಥ ಆಗದೆ ಹೋದದ್ದು ಭೃಗುವಂಶಕ್ಕೆ ಕೌರವ ಮಾಡಿದ ಅಪರಾಧ ಏನು? ಅದಿಲ್ಲದೆ ಹೋದರೆ ಭಾರ್ಗವ ರಾಮರಿಂದಲೇ ಒಂದೊಂದು ಒಂದೊಂದು ತೊಡಕು ಬರ್ತಾ ಉಂಟಲ್ಲ. ಕೃಷ್ಣ ಕರ್ಣ ಒಂದು ಹೊತ್ತಿನ ಊಟ ಬೇಡಿ ತಿಂದರೆ ಬೇಸರ ಇಲ್ಲ. ಬೇರೆಯವರ ಮನೆಯ ಮಾಡಿಗೆ ಬೆಂಕಿ ಬಿದ್ದ ಅನ್ನ ಬೇಯಿಸುವ ಕೆಲಸಕ್ಕೆ ನಾವು ಹೋಗಿಬಾರದು. ಹಾಗೆ ಮಾಡಲಿಕ್ಕೆ ಹೊರಟವ ನೀನು. ನಿನ್ನದಾದ ವೈಯಕ್ತಿಕ ದ್ವೇಷವನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಕೌರವನಿಗೆ ಪಾಂಡವ ದ್ವೇಷದ ಕಿಚ್ಚನ್ನು ಹಿಡಿಸಿ ಅದು ಹೆಮ್ಮರವಾಗಿ ಮಹಾಯುದ್ಧವಾಗಿ ಪರಿವರ್ತನೆಗೊಳ್ಳುವ ಕಾಲಕ್ಕೆ ನಿನ್ನ ವೈಯಕ್ತಿಕ ನೆಲೆಯಿಂದ ನೀ ಹಿಂದೆ ಸರಿಯುತ್ತಾ ಇದ್ದಿ. ಕೇಳಿದ್ರೆ ಅರ್ಜುನನನ್ನು ಕೊಲ್ತೀನಿ. ಇಲ್ಲ, ಆಗುವುದಕ್ಕಿಲ್ಲ. ಯಾವುದನ್ನು ನೀ ಮಾಡುವುದಿಲ್ಲ. ಇನ್ನೂ ಹೇಳೋ, ನಾನು ಇಲ್ಲಿ ಕುಳಿತರೆ ನೀ ನನ್ನನ್ನು ಕೊಂದರೂ ಕೊಂದೆ, ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಕೊನೆಯದಾಗಿ ನಾ ಕೇಳುದು, ಸರಳು ತೊಡ್ತೀಯೋ? ಭೂಪತಿಗಳೇ, ಅಶ್ವಸೇನ ನಾಮಕವಾದ ಸರಳನ್ನು ತೊಡುವುದರಿಂದ ಪಾರ್ಥನನ್ನ ಗೆಲ್ಲಬಹುದು ಎನ್ನುವ ಹಾಗೆ ಭಾರ್ಗವ ನಿರ್ವಚನ ಆಗಿದ್ದಲ್ಲ. ಗೆಲ್ಲಬೇಕು ಅಂತಾದರೆ ಒಂದು ದಿನದ ಯುದ್ಧದಲ್ಲಾದರೂ ಮಾತ್ರ ಭೂಪತಿಯಾದ ಶಲ್ಯನ ಸಾರಥ್ಯ ಬೇಕು ಅಂತ ಆಡಿದ್ದು. ಅವರ ಮಾತಿಗೆ ನೀವು ಮೌಲ್ಯ ಕೊಡ್ತೀರಿ ಅಂತಾದರೆ ದ್ರೋಣ ಭೀಷ್ಮರ ಕತೆ ಬಿಡಿ. ಅವರ ಮಾತಿಗೆ ನಾ ಮೌಲ್ಯ ಕೊಡ್ತೇನೆ ಹೇಳುವ. ಅವರ ಮಾತಿಗೆ ನಾ ಮೌಲ್ಯ ಕೊಡ್ತೇನೆ. ರಥ ಹತ್ತುವ ಪೂರ್ವದಲ್ಲಿ ನಾನಾಡಿದ ಮಾತಿಗೆ ನೀ ಮೌಲ್ಯ ಕೊಡ. ಹೌದು, ನನ್ನ ಮಾತನ್ನು ಎಲ್ಲಿಯವರೆಗೆ ಕರ್ಣ ಕೇಳ್ತಾನೋ ಅಲ್ಲಿಯವರೆಗೆ ಸಾರಥಿಯಾಗಿ ಕೇಳುವುದಕ್ಕಿರುವ ತೊಡಕನ್ನ ಸ್ಪಷ್ಟವಾಗಿ ಆಡಿದ್ದೇನೆ. ಈಗ ನೀ ತೊಡುವುದಿಲ್ಲ? ತೊಡುವುದಕ್ಕಿಲ್ಲ, ತೊಡುವುದಕ್ಕಾಗುವುದಿಲ್ಲ, ತೊಡುವ ಸಂಭವವೇ ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು. ಏನು? ಇದು ಚಮ್ಮಟಿಕೆಯನ್ನು ಕೊಟ್ಟಿದ್ದೇನೆ, ವಾಗೆಯನ್ನು ಬಿಟ್ಟಿದ್ದೇನೆ. ಶಲ್ಯ ಸಾರಥ್ಯ ಇಲ್ಲಿಗೆ ಮುಗೀತು. ಸಮಯ ಇದ್ರೆ ಕರ್ಣಾರ್ಜುನ ಕಾಳಗ ಮುಂದುವರೆ. ಮೂವರನ್ನು ಒಟ್ಟು ಮಾಡಿದ್ರಲ್ಲ, ಭೀಷ್ಮ ದ್ರೋಣ ಕರ್ಣ, ಜೊತೆಗೆ ನಿಮ್ಮನ್ನು ಸೇರಿಸಿಕೊಳ್ಳಿ. ನಾಳೆ ಮತ್ತೊಬ್ಬನಿಗಾದೀತು. ಬೇಕು ಅಂತಾದ್ರೆ ನಾಳಿನ ದಿನ ಮಹಾರಥಿಯಾಗಿ ನನ್ನನ್ನು ನಾ ಏನು ಅಂತ ತೋರಿಸಿಕೊಳ್ತೇನೆ. ಬಿಟ್ರೆ ನಿನ್ನಂತವನಿಗೆ ಸಾರಥಿಯಾಗಿ ತೋರಿಸುವುದಕ್ಕೆ ಏನೂ ಇಲ್ಲ. ನನ್ನ ಸಾರಥ್ಯದ ಮೌಲ್ಯ ಏನು ಎನ್ನುವುದನ್ನು ಶರಕದಿಂದ ಉಂಟಾದಂತ ಎಲ್ಲ ಪ್ರಕರಣಗಳು ಸಾಕ್ಷಿಯಾಗುತ್ತದೆ. ಬದುಕಿದ್ರೆ ರಾತ್ರಿ ಬಿಡಾರಕ್ಕೆ ಬಂದು ಅದರ ಕುರಿತು ಚರ್ಚಿಸುವ, ಇಲ್ಲವೋ ಮತ್ತೆ ನಿನ್ನನ್ನು ಎಲ್ಲಿ ಸಂಧಿಸುವುದು ಅಲ್ಲೇ. ಎದ್ದು ಹೋಗುವುದಕ್ಕಾಗಿಯೇ ಬಂದು ಮಾರಣಕಟ್ಟೆಯ ಶ್ರೀ ಮನವಾಂಚಿಸಲಿ ಸೋ